नमस्कार वीक्षकरे, भारत हागू न्यूजीलैंड प्रथम ओडिए पंद्ये नम्म भारत तंड याव रीतियागि रेडी आगता इदे अंद्रे दोड्ड मट्टदागि ईग ताने ओंदु टी20 पंद्य सीरीज नडेयितु। ई टी20 पंद्यदल्लि नम्म भारत तंड 1-0 मुखांतर दोड्ड मट्टदागि जय साधिसि दाखले कूड बरेदरु। ಹಾಗೇನೆ ಸ್ನೇಹಿತರೆ ನೋಡಬಹುದು ನೀವು ಕೂಡ, ಮಳೆಯ ಕಾರಣದಿಂದ ಈ 3 ಪಂದ್ಯಗಳಲ್ಲಿ 2 ಪಂದ್ಯ ಕೂಡ ರದ್ದಾದವು, 1 ಪಂದ್ಯ ನಮ್ಮ ಭಾರತ ತಂಡ ಗೆದ್ದಿದ್ದರಿಂದ ನಾವು ಇಲ್ಲಿ 1-0 ಮುಖಾಂತರ ಟಿ20 ಪಂದ್ಯದಲ್ಲಿ ಗೆದ್ದು ಇವಾಗ ಮತ್ತೆ ಓಡಿಐಗೆ ನಮ್ಮ ಭಾರತ ತಂಡ ಯಾವ ರೀತಿಯಾಗಿ ರೆಡಿ ಆಗ್ತಾ ಇದೆ ಅಂದ್ರೆ ನೋಡಬಹುದು ನೀವು ಕೂಡ। ಈಗಾಗಲೇ ನಮ್ಮ ಭಾರತ ತಂಡ ಒಂದು ಪ್ಲೇಯಿಂಗ್ ಎಲೆವನ್ ಸೃಷ್ಟಿ ಮಾಡಿಕೊಂಡಿದೆ, ಯಾವ ರೀತಿಯಾಗಿ ಪ್ಲೇಯಿಂಗ್ ಎಲೆವನ್ ಇದೆ ಎಂಬುದು ಕೂಡ ಚರ್ಚೆ ಮಾಡ್ತೀವಿ। ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ, ಆಮೇಲೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ। 2022 ರ ಭಾರತ ಹಾಗೂ ನ್ಯೂಜಿಲೆಂಡ್ ನಡುವಿನ ಅದ್ಭುತವಾದಂತ ಲೈವ್ ಆಗಿ ಬರ್ತಾ ಇರೋದು ಅಮೆಜಾನ್ ಪ್ರೈಮಿ ವಿಡಿಯೋದಲ್ಲಿ ಕೂಡ ಲೈವ್ ಆಗಿ ಬರುತ್ತೆ, ನೀವು ಮೊಬೈಲ್ ನಲ್ಲಿ ನೋಡಬೇಕಾದ್ರೆ ಹಾಟ್ಸ್ಟಾರ್ ನಲ್ಲಿ ನೋಡಬಹುದು ಸ್ನೇಹಿತರೆ। ಹಾಗೇನೇ ಸ್ನೇಹಿತರೆ ನೋಡಬಹುದು ನೀವು ಭಾರತ ಕಡೆಯಿಂದ ಪ್ಲೇಯಿಂಗ್ ಎಲ್ಲ ಯಾವ ರೀತಿ ಇದೆ ಅಂದ್ರೆ, ಮೊದಲನೇದಾಗಿ ಸುಭ್ಮನ್ ಗಿಲ್ ಮತ್ತು ಶೇಖರ್ ಧವನ್ ಆಗಿ ಒಂದು ಅದ್ಭುತವಾದಂತ ಓಪನರ್ ನೀಡುತ್ತಾರೆ। ಶೇಖರ್ ಧವನ್ ಈ ಪಂದ್ಯಕ್ಕೆ ನಾಯಕರಾಗಿರ್ತಾರೆ, ಹಾಗೆ ನಮ್ಮ ಭಾರತ ತಂಡಕ್ಕೆ ಅತ್ಯುತ್ತಮವಾದ ಓಪನರ್ ಸಾಲಿಡ್ ನೀಡುತ್ತಾರೆ। ಮೂರನೇ ನಂಬರ್ಗೆ ನಮ್ಮ ಸೂರ್ಯಕುಮಾರ್ ಯಾದವ್ ನ್ಯೂಜಿಲೆಂಡ್ ತಂಡಕ್ಕೆ ಭಯ ಬೀಳಿಸಿದಂತ ಆಟಗಾರ, ಇವಾಗ ನಮ್ಮ ಭಾರತ ತಂಡದಲ್ಲಿ ಮೂರನೇ ನಂಬರ್ಗೆ ಬ್ಯಾಟಿಂಗ್ ಮಾಡ್ತಾರೆ। ನಾಲ್ಕು ನಂಬರ್ಗೆ ಸಂಜು ಸ್ಯಾಮ್ಸಂಗ್ ಇದ್ದಾರೆ, ಐದನೇ ನಂಬರ್ಗೆ ಋಷಭ್ ಪಂತ್ ಕೂಡ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ। ಇಲ್ಲಿ ಆರನೇ ನಂಬರ್ಗೆ ನೋಡ್ಬೋದು ನೀವು ಕೂಡ ದೀಪಕ್ ಹುಡ ಅವರು ಕೂಡ ಒಳ್ಳೆ ರೀತಿಯಾಗಿ ಬಾಲಿಂಗ್ ಕೂಡ ಮಾಡ್ತಾರೆ, ಬ್ಯಾಟಿಂಗ್ ಕೂಡ ಮಾಡ್ತಾರೆ ಆಲ್ರೌಂಡರ್ ರೂಪದಲ್ಲಿ। ಹಾಗೇನೆ ಶಾರ್ದೂಲ್ ಠಾಕೂರ್ ಕೂಡ ಆಲ್ರೌಂಡರ್ ರೂಪದಲ್ಲಿ ಬ್ಯಾಟಿಂಗ್ ಮಾಡ್ತಾರೆ, ಹಾಗೆ ನೋಡ್ಬೋದು ನೀವು ಕೂಡ। ಇಲ್ಲಿ ಬಾಲಿಂಗ್ ಡಿಪಾರ್ಟ್ಮೆಂಟ್ ನೋಡಬೇಕಾದ್ರೆ ದೀಪಕ್ ಚಾರ್ ಅರ್ಷದೀಪ್ ಸಿಂಗ್ ಸ್ಪೀಡ್ ಮೇಂಟೈನ್ ಮಾಡಿದ್ರೆ, ಇಲ್ಲಿ ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ ಮತ್ತು ಚಹಲ್, ನಮ್ಮ ಭಾರತ ತಂಡದಿಂದ ವಿಭಿನ್ನ ಮಾಂತ್ರಿಕಗಳಾದಂತ ಕುಲ್ದೀಪ್ ಯಾದವ್ ಮತ್ತು ಚಹಲ್ ಕೂಡ ಒಂದು ಕೊನೆಯಲ್ಲಿ ಬಾಲಿಂಗ್ ಕೂಡ ಮಾಡ್ತಾರೆ ಒಳ್ಳೆ ರೀತಿಯಾಗಿ, ಇವರು ಕೂಡ ಪ್ಲೇಯಿಂಗ್ ಎಲೆವನ್ ಅಲ್ಲಿದ್ದಾರೆ। ಹಾಗೆ ನೋಡ್ಬೋದು ನೀವು ಕೂಡ ನಮ್ಮ ಭಾರತ ತಂಡ ಕಡೆಯಿಂದ ಯಾರ್ಯಾರು ಇನ್ನೂ ಬದಲಾವಣೆ ಆಗಬೇಕು ಸ್ನೇಹಿತರೆ, ಯಾರ್ಯಾರು ಒಳಗಡೆ ಬರಬೇಕು, ಯಾರ್ಯಾರು ಹೊರಗಡೆ ಹೋಗಬೇಕು ಎಂಬುದು ಕಮೆಂಟ್ ಮಾಡಿ। ಹಾಗೆಯೇ ಸ್ನೇಹಿತರೆ ಭಾರತ ಕಡೆಯಿಂದ ಈ ರೀತಿಯಾಗಿ ಪ್ಲೇಯಿಂಗ್ ಅನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ। ನಾಳೆನೇ ಸ್ನೇಹಿತರೆ ಪಂದ್ಯ ನೀವು ಬೇಗನೆ ಹೇಳಬೇಕಾಗುತ್ತೆ, ನೋಡಬೇಕಾದ್ರೆ 7 ಗಂಟೆಗೆ ಏನು ಬೆಳಗ್ಗೆ 7 ಗಂಟೆಗೆ ಪಂದ್ಯ ಪ್ರಾರಂಭವಾಗಲಿದೆ। ಏನಂತೀರಾ ಸ್ನೇಹಿತರೆ, ಈಗ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಅಥವಾ ಗೆಲ್ಲಲೋ ಎಂಬುದು ನೀವು ಕೂಡ ಕಮೆಂಟ್ ಮಾಡಿ, ಸಾಧ್ಯವಾದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ। ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಬೈ ಬೈ, ಟೇಕ್ ಕೇರ್।